ಮೈತ್ರಿ ಕೂಟ, ನಮ್ಮ ಎನ್ ಡಿ ಎ ಇದರಲ್ಲಿ ಅವ್ರ ಮೈತ್ರಿ ಆಗಿದೆ ಜೆ ಡಿ ಎಸ್. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಕೇಳೋಂಥದ್ರಲ್ಲಿ ಇದಿದೆ, ಅವ್ರು ಕೇಳ್ಬೋದು. ಹಂಗಿರ್ತಕ್ಕಂಥ ಅದನ್ನು ಫೈನಲ್ ಮಾಡತಕ್ಕಂಥವ್ರು ನಮ್ಮಲ್ಲಿ ಹೈಕಮಾಂಡ್ ಇದೆ. ನಮ್ಮಲ್ಲಿ ನರೇಂದ್ರ ಮೋದಿಜಿ ಅವರಿದ್ದಾರೆ, ನಡ್ಡಾಜಿ ಅವರಿದ್ದಾರೆ, ಅಮಿತ್ ಶಾ ಅವರಿದ್ದಾರೆ, ಎಲ್ಲ ನಮ್ಮ ನಾಯಕರು ಇದ್ದಾರೆ, ನಮ್ಮ ರಾಜ್ಯದ ನಾಯಕರು ಇದ್ದಾರೆ, ವಿಜೇಂದ್ರ ಅವರು, ಯಡಿಯೂರಪ್ಪ ಅವರಿದ್ದಾರೆ, ನಮ್ಮ ಬೊಮ್ಮಾಯವರಿದ್ದಾರೆ, ಅಶೋಕ್ ಅಣ್ಣವರಿದ್ದಾರೆ, ಸಂತೋಷ್ ಅವರು ಎಲ್ಲರೂ ಇದ್ದಾರೆ. ಹಿಂಗೆಲ್ಲರೂ ಇರೋಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ವರಿಷ್ಠ ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ನಾವು ಇವತ್ತು ಫಸ್ಟ್ ಪಟ್ಟಿ ರಿಲೀಸ್ ಆಗ್ತಾ ಇದೆ ಅಂತೇಳಿ ಇದೆ ಸರ್ ಬಿ ಜೆ ಪಿ ಪಕ್ಷದಿಂದ. ಸೊ ಇವತ್ತು ಏನು ನಿರೀಕ್ಷೆ ಇದೆಯಾ ಸರ್ ಇವತ್ತೊಮ್ಮೆ ಹೆಸರು ಇವತ್ತು ಪಟ್ಟಿ? ಅಲ್ಲ, ನಾನು ಮೊದಲಿಂದನೂ ಎಲ್ಲೂ ಟಿಕೆಟ್ ಗಿಕೆಟ್ ಕೇಳೋಕೆ ಹೋಗಿಲ್ಲ ಅನ್ನೋದು ಲೆಕ್ಕಾಚಾರ ನಿಮ್ಗೆ ಹೇಳಿದ್ದೀನಿ. ಇಲ್ಲ, ನಾನು ಹಾಲಿ ಸಂಸದನಾಗಿರೋದು. ನಾವು ಹೋಗಿ ನಾವೇನು ಕೆಲಸ ಮಾಡಿದ್ದೀರಿ, ಕೆಲಸ ಮಾಡಿಲ್ಲ, ನನ್ನನ್ನು ಉಳಿಸ್ಕೊಬೇಕಾ ಬಿಡಬೇಕಾ, ನಾನು ಎಂ ಪಿ ಆಗಬೇಕಾ ಬೇಡ ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಆರು ತಿಂಗಳಿಂದನೂ ಸರ್ವೇನು ಮಾಡಿರ್ತಾರೆ. ಇಲ್ಲಿ ನಮ್ಮ ಪಕ್ಷದ ವರಿಷ್ಠಗೂ ಮುನಿಸ್ವಾಮಿ ಏನು, ಭಾರತೀಯ ಜನತಾ ಪಾರ್ಟಿ ಏನು, ಈ ಕೋಲಾರ ಜಿಲ್ಲೆಯಲ್ಲಿ ಹಿಂದೆಯಿಂದನೂ ಯಾವ ರೀತಿ ಪರಿಸ್ಥಿತಿಗಳಿದೆ, ಎಷ್ಟು ಜನ ಎಮ್ ಎಲ್ ಎಗಳಿದ್ದಾಗ ಏನೇನು ರಿಸಲ್ಟ್ ಬಂತು, ಏನು ಎತ್ತ ಅಂತೆಲ್ಲ ಅವ್ರಿಗೆ ಗೊತ್ತಿರೋದ್ರಿಂದ ಅವ್ರ ತೀರ್ಮಾನ ತಗೊಂತಾರೆ. ಅವ್ರ ತೀರ್ಮಾನಕ್ಕೆ ನಾವು ಪತ್ರಾಗಿ ಗೊತ್ತು, ಅವ್ರದ್ದು ಡಬಲ್ ಡಿಜಿಟನ್ನು ದಾಖಲ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಅವರೇನು INDIA ಕೂಟ ಇಕ್ಕೆ ಹಿಂದಿ ಕೂಟ, ಅದು ಆಲಿಬಾಬಾ 40 ಸ್ಟೋರ್ಸ್, ಅದು ಟೀಮ್ ಅದು. ಅದರಲ್ಲಿ ಒಬ್ಬೊಬ್ಬರೇ ತಪ್ಪಿಕೊಂಡ್ತಾ ಇದ್ದಾರೆ, ಬೇಡಪ್ಪ ನಮ್ಗೆ ಎಣ್ಪಟ್ಟು ಬರೋದು ಬೇಡ, ಏನು ಆಲಿಬಾಬಾ 45 ಹೋಗ್ಲು ನನ್ನ ಲೆಕ್ಕಾಚಾರದಲ್ಲಿ ಕರೀತಾರೆ ಅಂತ ಹೇಳ್ತೀವಿ. ಇವ್ರಿಗೆ ಏನೇ ಬೇಕಾದ್ರೂ ಯೋಜನೆಗಳು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂದ್ರೂ ಜನ ಇವ್ರು ನಂಬಲ್ಲ. ಟೋಟಲ್ ದೇಶದಲ್ಲಿ ಇವ್ರನ್ನ ತಿರಸ್ಕಾರ ಮಾಡಿಬಿಟ್ಟಿದ್ವಿ, ಏನೋ ಅಪ್ಪಿ ತಪ್ಪಿ ಆ ಡೇಟ್ ಮೇಲೆ ಗುಡ್ ಡೇಟ್ ಅಂತ ಹೇಳ್ಬಿಟ್ಟು ಹೇಳಿ 5 ಗ್ಯಾರಂಟಿಗಳು ಹೇಳಿದ್ರು. ಇಲ್ಲಿ ಕರ್ನಾಟಕದಲ್ಲಿ ಬಂದಿದೆ, ಈಗಾಗಲೇ ಅವರು ಜನವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ, ಮಹಿಳೆಯರ ವಿರೋಧಿ ಸರ್ಕಾರ, ಕಾರ್ಮಿಕರ ವಿರೋಧಿ ಸರ್ಕಾರ, ಆಟೋ ಚಾಲಕರ ವಿರೋಧಿ ಸರ್ಕಾರ, ದಲಿತರ ವಿರೋಧಿ ಸರ್ಕಾರ ಅಂತ ಹೇಳಿಬಿಟ್ಟು ಈಗಾಗಲೇ ಅಣೆಕಟ್ಟು ಕಟ್ಕೊಂಡು ಇವತ್ತು ಅವರ ಪತನ ಹಾದಿಯಲ್ಲಿ ಇದ್ದಾರೆ. ಈ ಸಲ ಅವರ ಸರ್ಕಾರ ಹೋದ್ರೆ ಮುಂದೆಂದು ಕರ್ನಾಟಕ ರಾಜ್ಯದಲ್ಲಿ ಬರಲ್ಲ, ಅದೇ ರೀತಿಯಲ್ಲಿ ಕೇಂದ್ರದಲ್ಲಿ ಅವ್ರ ಸರ್ಕಾರವೇ ಬರಲ್ಲ. ಹಂಗಿರ್ತಕ್ಕಂಥವ್ರು ಏನು ಬೇಕಾದ್ರೂ ಯೋಜನೆಗಳನ್ನ ಕೊಟ್ರೇ ಅವ್ರು ನಂಬಲ್ಲ ಜನ. ಇವರು ವಿರೋಧ ಪಕ್ಷದಲ್ಲಿ ನಿಂತ್ಕೊಳ್ಳೋಕೆ ಇವ್ರ ಹತ್ರ ಸರಿಯಾದಂಥ ಸಂಖ್ಯೆ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ವಯನಾಡ್ಕೆ ಹೋಗ್ಬಿಟ್ರು, ರಾಹುಲ್ ಗಾಂಧಿ ಅವ್ರು ಯಾಕೆ ನಿಂತ್ಕೊಳ್ಬೇಕು, ಬಂದ್ಬಿಟ್ಟು ಇಲ್ಲೆಲ್ಲರೂ ನಿಂತ್ಕೊಳ್ಳೋಕೆ ಎಲ್ಲರು ಬೆಂಗಳೂರಲ್ಲಿ ಏನಾದ್ರು ವಯನಾಡ್ಕೆ ಹೋಗ್ಬಿಟ್ಟು ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕಿಂತ ಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ನಿಂತ್ಕೊಂಡು ಗೆದ್ಬಿಡೋಕೆ ಹೇಳ್ರಿ ನೋಡೋಣ. ಯಾವ ಕ್ಷೇತ್ರ ಆಗುತ್ತೆ ಅವ್ರಿಗೆ, ಯಾವ ಕ್ಷೇತ್ರ ಆದರೂ ಬರಬೇಕು, ಯಾವ ಕ್ಷೇತ್ರಕ್ಕಾದರೂ ಬಂದ್ಕೊಳ್ಳಿ, ಬಂದ್ಕೊಂಡು ನಿಂತ್ಕೊಂಡು ಗೆದ್ಕೊಳ್ಳಿ ನೋಡೋಣ. ಅದು ಬಿಟ್ಬಿಟ್ಟು ವಯನಾಡ್ಗೆ ಯಾಕೆ ಕೊಡ್ಕೊಂಡು ಹೋಗ್ತಾರೆ ಅಂದರೆ ಅಲ್ಲಿ ನನಗೆ ಒಂದು ಕಮ್ಯುನಿಟಿ ಬಲವಾಗಿ ನನಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ನಾವು ಕಾಂಗ್ರೆಸ್ ಪಾರ್ಟಿಯವರು ಇಲ್ಲಿ ನಮ್ಮ ಶತ್ರು ರಾಷ್ಟ್ರಕ್ಕೆ ಜೈ ಅಂದರೆ ಕೂಡನು ನಾವೆಲ್ಲ ಅದಕ್ಕೆಲ್ಲ ಕ್ಷಮಾದಾನ ಕೊಟ್ಟು ಏನೇನು ಹೇಳ್ತಾರೋ ಅವ್ರು ಬಾಂಬ್ ಹಾಕಿದ್ರು ಏನು ಹಾಕಿರೋ ನಾನು ಬ್ರದರ್ಸ್ ಅಂತ ಹೇಳ್ಬಿಟ್ಟು ಹೇಳೋಂಥ ಕೆಲಸ ಸಂಸ್ಕೃತಿ ಕಾಂಗ್ರೆಸ್ಸಲ್ಲಿದೆ. ಅದಕ್ಕೋಸ್ಕರ ಆ ಥರ ಬಾಂಬ್ಗಳು ಹಾಕೋದಕ್ಕೆ ದೇಶ ವಿರೋಧಿ ರಾಷ್ಟ್ರ ಜೈ ಅಂತ ಹೇಳ್ಬಿಟ್ಟು ಇವರೇನು ಘೋಷಣೆ ಕೂಗ್ತಾರೆ ಅಂಥವ್ರನ್ನೂ ಬ್ರದರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಓಟ್ಗೋಸ್ಕರ. ಅದಕ್ಕೋಸ್ಕರ ಇವತ್ತು ಜನ ಇವತ್ತು ಅವ್ರನ್ನ ಓಲೈಸ್ಕೊಳ್ಳೋದಕ್ಕೋಸ್ಕರ ಏನು ಕೆಲಸ ಮಾಡಿದೆ ಅದಕ್ಕೆ ಜನ ಇವ್ರಿಗೆ ತಿರಸ್ಕಾರ ಅನ್ನೋದು ಅಣೆಕಟ್ಟು ಬಂದ್ಬಿಟ್ಟಿದೆ.